ಸ್ನೇಹಿತರೆ ಎಲ್ಲರಿಗೂ ಮನುಕುಮಾರ್ ಜಿ ಎನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ. ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ಜಾರಿ ಮಾಡಿರುವಂತದ್ದು. ಸೋ ಇದರಿಂದ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬೇಕು ಅಂತ ಏನಿಲ್ಲ. ಸೋ ನೀವು ಪುರುಷರಾಗಿದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು, ಅದೇ ರೀತಿ ಮಹಿಳೆಯರಾಗಿದ್ದರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಸೋ ಈ ಒಂದು ಯೋಜನೆ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೋ ಅದರಿಂದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಹೊಸ ಹೊಸ ಯೋಜನೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಸೋ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆ ಡೀಟೇಲ್ ಆಗಿ ನೋಡೋಕೆ ಹೋಗೋಣ. ಸ್ನೇಹಿತರೆ, ಈ ಒಂದು ಯೋಜನೆಯಿಂದ ಸರ್ಕಾರ ನಿಮಗೆ ಉಚಿತವಾಗಿ ಟ್ರೈನಿಂಗ್ ಅನ್ನು ಕೊಡುತ್ತೆ. ಆ ಒಂದು ಟ್ರೈನಿಂಗ್ ಅನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಬೋದು. ಸೊ ಯಾವುದೇ ಯಾವುದಕ್ಕೆಲ್ಲ ಒಂದು ಟ್ರೈನಿಂಗ್ ಅನ್ನು ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ, ನೋಡಿ ಓನ್ ಬಿಸ್ನೆಸ್ ಮಾಡುವಂಥವ್ರಿಗೆ ಒಂದು ಈ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಸೊ ಅದರಲ್ಲಿ ನಾನಾ ಥರ ಒಂದು ಭಾಗ ಬರುತ್ತೆ, ಅದರಲ್ಲಿ ಅದರಲ್ಲಿ ಯಾವ ಉದ್ಯಮ. ಸೊ ನೀವು ಯಾವ ಉದ್ಯಮದಲ್ಲಿ ಆಸಕ್ತಿ ಇದ್ರೆ ಆ ಒಂದು ಉದ್ಯಮವನ್ನು ನಿಮ್ಮ ಆಯ್ಕೆಯ ಮೇರೆಗೆ ಆ ಒಂದು ಉದ್ಯಮಕ್ಕೆ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಸೊ ಅದಾದಮೇಲೆ ಎಮ್ ಎನ್ ಸಿ ಕಂಪನಿಗಳಲ್ಲಿ ವರ್ಕ್ ಮಾಡೋದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದಕ್ಕೆ ಟ್ರೈನಿಂಗ್ ಅನ್ನು ಕೊಡ್ತಾರೆ, ಮತ್ತು ಬಿ ಪಿ ಯುಗಳಲ್ಲಿ ಕೆಲಸ ಮಾಡೋದಕ್ಕೆ ಯಾವುದೆಲ್ಲ ಒಂದು ರೀತಿ ಅಂತ ಟ್ರೈನಿಂಗನ್ನು ಬೇಕು, ತರಬೇತಿ ಬೇಕು, ಏನೇನೋ ಸ್ಕಿಲ್ ಬೇಕು ಅದಕ್ಕೆ ಟ್ರೈನಿಂಗನ್ನು ಕೊಡ್ತಾರೆ. ಮತ್ತು ಹೆವಿ ವೆಹಿಕಲ್ ಡ್ರೈವಿಂಗ್ ಅಂದರೆ ನಿಮಗೆ ಡ್ರೈವಿಂಗ್ ಮಾಡೋದಕ್ಕೆ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ಮತ್ತು ಶಾರ್ಟ್ ಹ್ಯಾಂಡ್ಗೆ ಟ್ರೈನಿಂಗನ್ನು ಕೊಡ್ತಾರೆ. ಸೆಕ್ಯೂರಿಟಿ ಸರ್ವಿಸಸ್ಗೆ ಯಾವ ರೀತಿ ಸೆಕ್ಯೂರಿಟಿ ಸರ್ವಿಸಸ್ಗೆ ಯಾವ್ಯಾವ ರೀತಿ ಇರುತ್ತೆ, ಸೊ ಅದಕ್ಕೆ ಏನಾದರೂ ಸ್ಕಿಲ್ ಬೇಕು ಅನ್ನೋದನ್ನು ಇಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ. ಮತ್ತು ಆಫೀಸಸ್ ಸಾಫ್ಟ್ ಸ್ಕಿಲ್ ಇರ್ಬೋದು, ಮತ್ತು ಆಫೀಸಲ್ಲಿ ವರ್ಕ್ ಮಾಡೋದಕ್ಕೆ ಯಾವ ರೀತಿಯೆಲ್ಲ ಒಂದು ಸ್ಕಿಲ್ ಅವಶ್ಯಕತೆ ಇರುತ್ತೆ ಅದನ್ನು ನಿಮ್ಮ ಟ್ರೈನಿಂಗನ್ನು ಕೊಡ್ತಾರೆ. ಸೊ ಅದಾದಮೇಲೆ ನಿಮಗೆ ರೀಟೇಲ್ ಸೇಲ್ಸ್ ಮಾಡೋದಕ್ಕೆ ಟ್ರೈನಿಂಗನ್ನು ಕೊಡ್ತಾರೆ. ಮತ್ತು ಅದಾದಮೇಲೆ ನಿಮಗೆ ಬ್ಯೂಟಿ ಪಾರ್ಲರ್ ಮಾಡೋದಕ್ಕೆ, ನಿಮಗೆ ಓನಾಗಿ ಏನಾದರೂ ಬ್ಯೂಟಿ ಪಾರ್ಲರ್ನ ಮಾಡ್ತೀನಿ ಅಂದರೆ, ಸೊ ಅದಕ್ಕೆ ಯಾವುದೇ ರೀತಿ ಅಲ್ಲಂತ ನಾವು ಟ್ರೈನಿಂಗನ್ನು ತೊಗೋಬೇಕಾಗಿರುತ್ತೆ, ಯಾವ ರೀತಿ ಅಂದ ಒಂದು ಸೇವೆಯನ್ನು ಕೊಡಬೇಕಾಗುತ್ತೆ ಅದಕ್ಕೆಲ್ಲ ಒಂದು ಟ್ರೈನಿಂಗನ್ನು ಸರ್ಕಾರದ ಕಡೆಯಿಂದ ಉಚಿತವಾಗಿ ಕೊಡ್ತಾರೆ. ಈ ಒಂದು ಯೋಜನೆಗೆ ಪುರುಷ ಮತ್ತು ಮಹಿಳೆ ಗಂಡಸರು ಹೆಂಗಸರು ಇಬ್ಬರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇಲ್ಲೇನು ಸ್ಪೆಸಿಫಿಕ್ ಆಗಿ ನೀವು ಮಹಿಳೆಯರೇ ಅಪ್ಲಿಕೇಶನ್ ಹಾಕಬೇಕು ಅಂತೇನಿಲ್ಲ, ಪುರುಷರು ಕೂಡ ಅಪ್ಲೈನ ಮಾಡ್ಬೋದು. ಮತ್ತು ಇಲ್ಲಿ ಟ್ರೈನಿಂಗ್ ಕೂಡ ನಿಮಗೆ ಸರ್ಕಾರದಿಂದ ಉಚಿತವಾಗಿ ಇರುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಯಾರ್ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು, ಯಾವ ಒಂದು ಸಮುದಾಯದವರು ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ, ಈ ಒಂದು ಯೋಜನೆ ಕರ್ನಾಟಕದಲ್ಲಿರುವಂಥ ಅಲ್ಪಸಂಖ್ಯಾತ ಸಮುದಾಯದವರು ಅಂದರೆ ಮೈನಾರಿಟಿ ಪೀಪಲ್ ಅಂದರೆ ಯಾರ್ಯಾರು ಅಂತ ನೋಡೋದಾದರೆ, ಮುಸ್ಲಿಮರು, ಬೌದ್ಧರು, ಕ್ರಿಶ್ಚಿಯನ್ನರು, ಜೈನರು, ಸಿಖ್ಖರು ಮತ್ತು ಪಾರ್ಸಿಗಳು, ಈ ಒಂದು ಸಮುದಾಯದವರು ಅಂದರೆ ಅಲ್ಪಸಂಖ್ಯಾತ ಸಮುದಾಯದವರು, ಕರ್ನಾಟಕದಲ್ಲಿರುವ ಅಲ್ಪಸಂಖ್ಯಾತ ಸಮುದಾಯದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅವರ ಒಂದು ವಯಸ್ಸು 18 ರಿಂದ 35 ವರ್ಷಗಳ ಒಳಗಡೆ ಇರಬೇಕಾಗುತ್ತೆ. 18 ರ ಮೇಲೆ ಮತ್ತು 35 ವರ್ಷಗಳ ಒಳಗಡೆ ಇರಬೇಕಾಗುತ್ತೆ. ಮತ್ತು ಎಲ್ಲ ಮೂಲಗಳಿಂದ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಫ್ಯಾಮಿಲಿ ಆ್ಯನ್ಯಲ್ ಇನ್ಕಮ್ 1,03,000 ರೂಪಾಯಿ ಒಳಗಡೆ ಇರಬೇಕು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅವರೇನಾದರೂ ಇದ್ದರೆ 90,000ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ, ಅಂದರೆ ಅವರು ವಾರ್ಷಿಕ ಆದಾಯ ನಗರ ಪ್ರದೇಶದಲ್ಲಿ ಇದ್ದರೆ 1,03,000ಕ್ಕಿಂತ ಕಡಿಮೆ ಇರಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಅವರೇನಾದರೂ ಇದ್ದರೆ 96,000ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಮತ್ತು ಆಯ್ಕೆಯಾದ ಅರ್ಜಿದಾರರು ಕಡ್ಡಾಯವಾಗಿ ತರಬೇತಿಯನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಸೊ ಮತ್ತು ಅರ್ಜಿದಾರರು ಕನಿಷ್ಠ SSLC ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ, SSLC ಒಂದು ಕ್ವಾಲಿಫಿಕೇಷನ್ ಬೇಕಾಗುತ್ತೆ ಒಂದು ಟ್ರೈನಿಂಗನ್ನು ಪಡ್ಕೊಳ್ಳೋದಕ್ಕೆ. ಅರ್ಜಿದಾರರು ಈ ಹಿಂದೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳಲ್ಲಿ ತರಬೇತಿ ಪಡೆದಿರಬಾರ್ದು, ಅಂದರೆ ಹಿಂದೆ ನೀವೇನಾದರೂ ಯಾವುದೇ ರಾಜ್ಯ ಅಥವಾ ಕೇಂದ್ರದ ಅಡಿಯಲ್ಲಿ ಬರುವಂಥ ಯಾವುದೇ ಒಂದು ಸರ್ಕಾರದಿಂದ ಕೊಡುವಂಥ ಯಾವುದೇ ಒಂದು ಯೋಜನೆಯಿಂದ ಯಾವುದೇ ಒಂದು ತರಬೇತಿಯನ್ನು ಪಡೆದಿರಬಾರ್ದು. ಸೊ ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ನೋಡಿದ್ರೆ, ದಾಖಲೆಗಳು ಏನೇನು ಬೇಕಾಗುತ್ತೆ ಅಂತ ನೋಡಿದ್ರೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ, ಅಥವಾ ನಿವಾಸದ ಪುರಾವೆ, ನೀವು ಐಡೆಂಟಿಟಿ ಎಲ್ಲಿ ಅಡ್ರೆಸ್ ಪ್ರೂಫ್ ಯಾವುದಿರುತ್ತೆ ಆ ಒಂದು ಡಾಕ್ಯುಮೆಂಟ್ಸನ್ನು ಕೊಡ್ಬೋದು, ಅಥವಾ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಕೊಡ್ಬೋದು, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, SSLC ಆರ್ PUC ಆರ್ ಡಿಪ್ಲೊಮೋ ಡಿಗ್ರಿ ಮಾರ್ಕ್ಸ್ ಕಾರ್ಡ್, SSLC ಇದ್ದರೆ SSLC ಮಾರ್ಕ್ಸ್ ಕಾರ್ಡ್ ಕೊಡಿ, PUC ಅಥವಾ PUC ಇದ್ದರೆ PUC ಮಾರ್ಕ್ಸ್ ಕಾರ್ಡ್ ಕೊಡಿ, ಡಿಪ್ಲೊಮೋದಿದ್ದರೆ ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಯಾವುದಲ್ಲಿ ಈ 4 ಮಾರ್ಕ್ಸ್ಗಳಲ್ಲಿ ಯಾವ್ದು ಮಾರ್ಕ್ಸ್ ಕಾರ್ಡ್ ಬೇಕಾದ್ರೂ ನೀವು ಕೊಡ್ಬೋದು. ಮತ್ತು ಸಕ್ಷಮ ಪ್ರಾಧಿಕಾರದಿಂದ ಕೊಟ್ಟಿರುವಂತಹ ಜಾತಿ ಪ್ರಮಾಣ ಪತ್ರ, ಅಂದರೆ ಸಕ್ಷಮ ಪ್ರಾಧಿಕಾರದಿಂದ ಕೊಟ್ಟಿರುವಂತಹ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೋದು, ಅಥವಾ ಅದಿಲ್ಲ ಅಂದರೆ ನಿಮಗೆ ನಿಮ್ಮ ಹತ್ರ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಇತ್ತು ಅಂತಂದರೆ, ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವುದಾದ್ರೂ ಇತ್ತು ಅಂತಂದರೆ, ಸೊ ಅದನ್ನು ನೀವು ಕೊಡ್ಬೋದು. ಮತ್ತು ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಓಕೆನಾ, ಇಷ್ಟು ಒಂದು ಡಾಕ್ಯುಮೆಂಟ್ಸ್ಗಳು ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗಿರುವಂಥದ್ದು. ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂದರೆ, KMDC.GOV.IN ಈ ಒಂದು ವೆಬ್ಸೈಟಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ, ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಅಲ್ಪಸಂಖ್ಯಾತ ಸಮುದಾಯದವರು ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ, ಆಸಕ್ತಿ ಇತ್ತು ಅಂತಂದರೆ, ಸ್ವಯಂ ಉದ್ಯೋಗಕ್ಕೆ ಆಗಿರ್ಬೋದು ಅಥವಾ ನೀವು
ಅಂದ್ಕೊಂಡಿರುವಂಥ ಅಂದರೆ ನಿಮಗೆ ಆಸಕ್ತಿ ಇರುವಂಥ ಯಾವುದೇ ಒಂದು ಉದ್ಯೋಗದಲ್ಲಿ ನೀವೇನಾದರೂ ಆಸಕ್ತಿ ಇತ್ತು ಅಂತಂದರೆ ಈ ಒಂದು ಯೋಜನೆಯಿಂದ ನೀವು ಟ್ರೈನಿಂಗನ್ನು ತೊಗೊಂಡು ನೀವು ಸ್ವಂತ ಉದ್ಯಮ ಅಥವಾ ನೀವು ಉದ್ಯೋಗಕ್ಕೆ ತಯಾರಿಯನ್ನು ಮಾಡ್ಕೋಬೋದು. ಸೊ ಇದೇ ಥರ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.